ಜೈನ ಸಮುದಾಯದಲ್ಲಿ ನಡೆಯುತ್ತೆ ವಿಭಿನ್ನ ಆಚರಣೆ. ಚಾತುರ್ಮಾಸಕ್ಕೆ ಸಿಕ್ಕಿದೆ ಎಲ್ಲೆಡೆ ಮನ್ನಣೆ. ಹಲವು ರೀತಿಯಲ್ಲಿ ನಡೆಯುತ್ತೆ ವಿಭಿನ್ನ ಆರಾಧನೆ. ಇದೇ ಇವತ್ತಿನ ವಿಶೇಷ ವೇಣೂರಿನ ಚಾತುರ್ಮಾಸ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ಜೈನ ಸಮುದಾಯದಲ್ಲಿ ವಿಭಿನ್ನ ಆಚರಣೆ ಮಾಡಲಾಗುತ್ತೆ. ವೇಣೂರಿನ ಸುಪ್ರಸಿದ್ಧ ಬಸದಿಯ ಪಕ್ಕದಲ್ಲಿ ಹಲವು ಪೂಜೆಗಳೊಂದಿಗೆ ಚಾತುರ್ಮಾಸ ಆರಂಭಗೊಂಡಿದೆ. ಹಾಗೇನೆ ವೇಣೂರು ಎಂಬ ಊರು ಕೂಡ ಸಾಕಷ್ಟು ಇತಿಹಾಸವನ್ನ ಒಳಗೊಂಡಿದೆ. ಹಾಗಿದ್ರೆ ಏನೆಲ್ಲ ವಿಶೇಷತೆಗಳು ಈ ಊರಿಗಿದೆ, ಬನ್ನಿ ನೋಡ್ಕೊಂಡು ಬರೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೇಣೂರು ಎಂಬ ಸುಂದರವಾದ ಊರೊಂದಿದೆ. ಈ ಊರು ತನ್ನದೇ ಮಹಿಮೆಯಿಂದ ಜನಪ್ರಿಯತೆಯನ್ನ ಗಳಿಸಿದೆ. ವೇಣೂರು ಎಂಬ ಊರು ಗೊಮ್ಮಟೇಶ್ವರ ಬಸದಿಗೆ ಹೆಚ್ಚು ಖ್ಯಾತಿಯನ್ನ ಪಡೆದುಕೊಂಡಿದೆ. ವೇಣೂರು ಎಂಬ ಊರು ಏಳೂರು ಏನೂರಾಗಿ ಇದೀಗ ವೇಣೂರಾಗಿ ಮಾರ್ಪಟ್ಟಿದೆ. ಫಲ್ಗುನಿ ನದಿ ತಟದಲ್ಲಿ ಲಭಿಸಿದ ಶಿಲಾಲೇಖನವೊಂದು ವೇಣೂರನ್ನ ಏನೂರು ಎಂದು ಕರೆದ ಬಗ್ಗೆ ಹಲವು ಉಲ್ಲೇಖಗಳಿದೆ. ಮುಂದೆ ಈ ಊರು ವೇಣೂರಾಗಿ ಮಾರ್ಪಟ್ಟಿದೆ. ಇನ್ನು ಏಳು ಊರುಗಳು ಕರಗಿ ಹೋಗಿ ಏಳೂರು ಆಯಿತು. ಮುಂದೆ ಏಳು ಊರು ಮಾಗಣಿಯ ಊರು ಏಳೂರು ಪತ್ತನ ಪಟ್ಟಣವಾಗಿದ್ದು ಕ್ರಮೇಣ ವೇಣೂರು ಪಟ್ಟಣವಾಗಿದೆ ಎಂಬ ವಾದವೂ ಇಲ್ಲಿಗಿದೆ. ಅಂದಹಾಗೆ ಈ ಊರಲ್ಲಿ 390 ವರ್ಷಗಳ ಹಿಂದೆ 770 ಜೈನ ಕುಟುಂಬಗಳು ವಾಸಿಸ್ತಾ ಇದ್ದವಂತೆ. ಇದು ಜೈನಾಚಾರ ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ವೇಣೂರಲ್ಲಿ ಇನ್ನೊಂದು ವಿಶೇಷ ಆಕರ್ಷಣೆ ಅಂದ್ರೆ ಬಾಹುಬಲಿ ಮೂರ್ತಿ. ಅಜಿಲ ಮನೆತನದ ತಿಮ್ಮರಾಜನು ಚಾರುಕೀರ್ತಿಗಳು ಉಪದೇಶದಿಂದ 1603 ಬಾಹುಬಲಿ ಮೂರ್ತಿಯನ್ನ ಸ್ಥಾಪಿಸಲಾಗಿತ್ತಂತೆ. 35 ಅಡಿ ಎತ್ತರದ ಬಾಹುಬಲಿ ಮೂರ್ತಿ ಭೂಮಟ್ಟದಲ್ಲಿ ಇರುವುದರಿಂದ ಸುಲಭದಲ್ಲಿ ಬಾಹುಬಲಿ ದರ್ಶನ ಮಾಡಬಹುದಾದ ಅಪರೂಪದ ಕ್ಷೇತ್ರ ಇದಾಗಿದೆ. ಇನ್ನು ವೇಣೂರಲ್ಲಿ ಶ್ರೀ ಆದೀಶ್ವರ ಸ್ವಾಮಿ ಬಸದಿ, ಶಾಂತೀಶ್ವರ ಸ್ವಾಮಿ ಬಸದಿ,
24 ತೀರ್ಥಂಕರ ಬಸದಿ, ಅಕ್ಕಂಗಳ ಬಸದಿ, ಬಿಣ್ಣಾನಿ ಬಸದಿ ಎಂಬ 7 ಜಿನ ಚೈತನ್ಯಗಳಿವೆ. ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿರುವ ಗೊಮ್ಮಟೇಶ್ವರ ಮೂರ್ತಿಯನ್ನ ಏಕ ಶಿಲೆಯಿಂದ ಕೆತ್ತಲಾಗಿದೆ ಅನ್ನೋದು. ಅಂದ ಹಾಗೆ ಈ ಬಸದಿಯ ಪಕ್ಕದಲ್ಲಿರೋ ಹಾಲಲ್ಲಿ ಚಾತುರ್ಮಾಸ ಕಾರ್ಯಕ್ರಮಗಳು ತಪ್ಪದೆ 4 ತಿಂಗಳ ಕಾಲ ನಡೆಯುತ್ತಿದೆ. ಜುಲೈಯಲ್ಲಿ ಆರಂಭವಾದ ಈ ಚಾತುರ್ಮಾಸ ಅಕ್ಟೋಬರ್ನಲ್ಲಿ ಪೂರ್ಣಗೊಳ್ಳುತ್ತೆ. ಅಲ್ಲಿ ತನಕ ಇಲ್ಲಿ ಹಲವು ಕಾರ್ಯಕ್ರಮಗಳು ಜರುಗುತ್ತಲೇ ಇರುತ್ತೆ. ಪ್ರತಿಯೊಂದು ಜೈನ ಬಸದಿಗಳಲ್ಲೂ ಈ ಒಂದು ಸುಂದರ ಕಾರ್ಯಕ್ರಮ ಜರುಗುತ್ತಲೇ ಬಂದಿದೆ. ಅದರಂತೆ ಹಲವಾರು ಪೂಜೆಗಳು ಜೈನ ಪದ್ಧತಿಯ ಪ್ರಕಾರದ ರೀತಿಯಲ್ಲಿ ನಡೆದು ಹೋಗುತ್ತೆ. ಏನು ಹಲವು ಕಡೆಗಳಿಂದ ಇಲ್ಲಿಗೆ ಭಕ್ತಾದಿಗಳು ಬಂದು ಚಾತುರ್ಮಾಸವನ್ನ ನಡೆಸಿಕೊಟ್ಟು ಹೋಗ್ತಾರೆ. ಚಾತುರ್ಮಾಸದ ಮತ್ತಷ್ಟು ಹೈಲೈಟ್ಸ್ ಹಾಗೂ ಬಸದಿಯ ವಿಶೇಷತೆಗಳನ್ನ ತಿಳಿಸಿಕೊಡ್ತೀವಿ ಒಂದು ವಿರಾಮದ ಬಳಿಕ. ವೇಣೂರು ಚಾತುರ್ಮಾಸ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಶ್ರೀ ಬಾಹುಬಲಿ ಯುವಜನ ಸಂಘ ವೇಣೂರು, ಭಾರತೀಯ ಜೈನ್ ಮಿಲನ್ ವೇಣೂರು. ವೇಣೂರು ಅಂದ್ರೆ ಅಲ್ಲಿ ಜೈನರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇದ್ದೇ ಇರುತ್ತೆ. ಇನ್ನು ಬಸದಿಯಲ್ಲಿ ಚಾತುರ್ಮಾಸವನ್ನ ಬಹಳ ಶಾಸ್ತ್ರೋಕ್ತವಾಗಿ 4 ತಿಂಗಳ ಕಾಲ ಆಚರಿಸಲಾಗ್ತಾ ಇದೆ. ಹಾಗಿದ್ರೆ ಚಾತುರ್ಮಾಸ ಅಂದ್ರೆ ಏನು, ಇದರ ಮಹತ್ವ ಏನು, ಬನ್ನಿ ನೋಡೋಣ. ಜೈನ ಸಂಪ್ರದಾಯದಂತೆ ಚಾತುರ್ಮಾಸವನ್ನ ಎಲ್ಲೆಡೆ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ. ಅದರಂತೆ ಇತ್ತ ವೇಣೂರಲ್ಲಿ ಸ್ವಲ್ಪ ಹೆಚ್ಚಾಗಿ ಈ ಚಾತುರ್ಮಾಸವನ್ನ ಆಚರಣೆ ಮಾಡ್ತಿದ್ದಾರೆ. ಸುಮಾರು 4 ತಿಂಗಳ ಕಾಲ ಈ ಒಂದು ಚಾತುರ್ಮಾಸ ಇಲ್ಲಿ ನಡೀತಿದೆ.
ಐತಿಹಾಸಿಕ ಪ್ರಸಿದ್ಧಿಯನ್ನ ಪಡೆದಿರುವ ತುಳುನಾಡಿನ ಅಜಿಲ ಸೀಮೆಯ ವೇಣೂರು ಶ್ರೀ ಬಾಹುಬಲಿ ಕ್ಷೇತ್ರದಲ್ಲಿ ಜೈನ ಧರ್ಮದ ಶ್ರೇಷ್ಠ ಸಂತ ಪರಮ ಪೂಜ್ಯ 108 ಶ್ರೀ ಪ್ರಸಂಗ ಸಾಗರ ಮಹಾರಾಜರು ಚಾತುರ್ಮಾಸ ಪುಷ್ಪ ಯೋಗ 2017 ವೇಣೂರಲ್ಲಿ ನಡೆಸುವ ಪುಣ್ಯ ಲಾಭ ಲಭಿಸಿದೆ. ಈ ನಿಟ್ಟಿನಲ್ಲಿ ಜೈನ ಧರ್ಮವು ಮುಧರ್ಮ ಹಾಗೂ ಶ್ರಾವಕನ ಧರ್ಮ ಎಂಬ ಎರಡು ಸಾಧಕ ಮಾರ್ಗಗಳನ್ನು ಹೊಂದಿದ್ದು ಕರ್ಮ ಕ್ಷಯಕ್ಕೆ ಹಾಗೂ ಮೋಕ್ಷ ಸಾಧನೆಗೆ ಮುಧರ್ಮವೇ ಶ್ರೇಷ್ಠವಾಗಿರುತ್ತೆ. ಜೈನ ಧರ್ಮದಲ್ಲಿ ಮೂ ಪರಂಪರೆಯೇ ಜೈನ ಧರ್ಮಕ್ಕೆ ವಿಶ್ವದಲ್ಲಿ ಉನ್ನತ ಸ್ಥಾನ ಮಾಡಿಕೊಟ್ಟಿದೆ. ಎಂತಹ ಶ್ರೇಷ್ಠತೆಯಿಂದಲೇ ಜೈನ ಧರ್ಮವನ್ನ ಗ್ರಂಥ ಧರ್ಮವೆಂದು ಅಹಿಂಸೆ ಆಚಾರ್ಯ ಸತ್ಯ ಬ್ರಹ್ಮಚರ್ಯ ಅಪರಿಗ್ರಹದಂತಹ ಅನೇಕ ಮೂಲ ಗುಣಗಳನ್ನ ಪಾಲನೆ ಮಾಡ್ತಾ ಬಂದಿದೆ.
ಬದಲಾಗ್ತಾ ಇರುವ ಈ ಕಾಲಘಟ್ಟದಲ್ಲಿ ದಿಗಂಬರ ಮೂಪರಂಪರೆ ಅರ್ಥಪೂರ್ಣವಾಗಿ ಉಳಿದಿರುವುದು ಜೈನ ಧರ್ಮದ ಶ್ರೇಷ್ಠತೆಯನ್ನ ಹೇಳುತ್ತೆ. ಇನ್ನು ಜೈನರು ಮುಗುಳು ಸದಾ ವಿಹಾರಿಗಳು, ಒಂದೆಡೆ ಸ್ಥಿರವಾಗಿ ನಿಲ್ಲುವುದಿಲ್ಲ, ಒಂದು ವೇಳೆ ನಿಂತರೆ ಅದು ಪರಿಗ್ರಹ ಮೋಕ್ಷಕ್ಕೆ ಕಾರಣವಾಗುತ್ತೆ. ಇನ್ನು ಇವರು ವರ್ಷದ ಚಾತುರ್ಮಾಸ ಸಂದರ್ಭದಲ್ಲಿ ಮಾತ್ರ ಒಂದೆಡೆ ನಿಂತು ಹೆಚ್ಚು ಸಂಚರಿಸದೆ ಅಹಿಂಸಾ ವೃತ ಪರಿಪಾಲನೆ ಮಾಡ್ತಾರೆ. ಮಳೆಗಾಲದಲ್ಲಿ ಸೂಕ್ಷ್ಮ ಜೀವಿಗಳು, ಅಸಂಖ್ಯಾತ ಜೀವ ಜಂತುಗಳು ಹುಟ್ಟಿ ಸಂಚರಿಸುವುದರಿಂದ ಮುಗುಳು ತಮ್ಮ ಸಂಚಾರವನ್ನ ಯಂತ್ರಿಸಿ ಒಂದೆಡೆ ನಿಂತು ಅಹಿಂಸಾ ವೃತವನ್ನ ಕಟ್ಟುನಿಟ್ಟಾಗಿ ಪಾಲಿಸಿ ಶಾಸ್ತ್ರ ಧ್ಯಾನ ಸ್ವಧ್ಯಾನಗಳಲ್ಲಿ ತೊಡಗಿರ್ತಾರೆ. ವರ್ಷಕಾಲದಲ್ಲಿ ಚಾತುರ್ಮಾಸವನ್ನು ಆಚರಿಸ್ತಾರೆ. ಆ ನಾಲ್ಕು ತಿಂಗಳುಗಳ ಕಾಲಕ್ಕೆ ವರ್ಷಕಾಲ ಅಂತ ಹೇಳ್ತಾರೆ. ಅದರಲ್ಲಿ ಮೂರು ಕಾಲಗಳು, ವಿಶೇಷವಾಗಿ ಚಳಿಗಾಲ, ಮಳೆಗಾಲ, ಬೇಸಿಗೆಕಾಲ, ಈ ಮೂರು ರೀತಿಯ ಯೋಗಗಳನ್ನು ಯತಿಗಳು ಆಚರಿಸ್ತಾರೆ. ಅದರಲ್ಲಿ ವರ್ಷಕಾಲವನ್ನು ಒಂದೇ ಸ್ಥಳದಲ್ಲಿ ಇದ್ದು ಅಧಿಕೃತವನ್ನು ಧಾರಣೆ ಮಾಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮತ್ತು ಎತ್ತರ ಮತ್ತು ತಗ್ಗು ಅಂತ ಹೇಳಿ ವಿವಿಧ ರೀತಿಯ ದಿಗ್ಬಂಧನಗಳನ್ನು ಮಾಡಿ ಸುಮಾರು 30 ಕಿಲೋಮೀಟರ್ಗಿಂತ ಜಾಸ್ತಿ ಯಾವುದೇ ದಿಕ್ಕಿಗೆ ಅವರು 4 ತಿಂಗಳುಗಳ ಕಾಲ ವಿಹಾರವನ್ನು ಮಾಡುವುದಿಲ್ಲ, ಒಂದೇ ಸ್ಥಳದಲ್ಲಿ ಇರ್ತಾರೆ. ಯಾಕಂದರೆ ಯಾವುದೇ ಏಕೇಂದ್ರಿಯ ಜೀವಗಳಿಗೂ ಕೂಡ ಅವರ ವಿಹಾರದಿಂದ ಹಾನಿಯಾಗಬಾರ್ದು, ಜೀವ ಘಾತ ಆಗಬಾರ್ದು ಅಂತ ಹೇಳುವ ಅವರು ಅಹಿಂಸಾ ಮಹಾವ್ರತವನ್ನು ಧಾರಣೆ ಮಾಡಿದಂಥ ಸಾಧುಗಳು. ಹಾಗಾಗಿ ಅವರು ವ್ರತಕ್ಕೆ ಕೂತ್ಕೊಳ್ಳುವಂಥ ಯಾವ ಮಾಸ ಇದೆ ಅದು ಆಷಾಢ ಮಾಸ ಅಂತ ಹೇಳ್ತಾರೆ. ಆ ನಂತರದ ಮಾಸ ಬರುವುದೇ ಶ್ರಾವಣ ಮಾಸ, ಮತ್ತೊಂದು ಮಾಸ ಭಾದ್ರಪದ ಮಾಸ. ಆಷಾಢ ಮಾಸ, ಶ್ರಾವಣ ಮಾಸ, ಭಾದ್ರಪದ ಮಾಸ, ಅಶ್ವಯುಜ ಮಾಸಕ್ಕೆ ಪೂರ್ತಿಯಾಗಿ 4 ತಿಂಗಳು ಆಗ್ತದೆ. ಆನಂತರ ಕಾರ್ತಿಕ ಮಾಸದಲ್ಲಿ ನಾವು ದೀಪೋತ್ಸವ ಆಚರಿಸ್ತೇವೆ. ಹಾಗೆಯೇ ಚಾತುರ್ಮಾಸದ 4 ತಿಂಗಳ ಅವಧಿಯಲ್ಲಿ ಮುನಿಶ್ರೀಯವರಿಗೆ ದಿನಚರಿ ದೈಹಿಕ ಕಾರ್ಯಕ್ರಮಗಳು ಇರುತ್ತೆ. ನಡುರಾತ್ರಿ 4 ಗಂಟೆಯವರೆಗೆ ದ್ರೆಸ್ಸಿ ಬಳಿಕ ಸ್ವಾಧ್ಯಾಯ ಭಕ್ತಿ ಧಾನ್ಯಗಳಲ್ಲಿ ತೊಡಗಿಕೊಂಡು ಬೆಳಗ್ಗೆ 9:30 ನಂತರ ಆಹಾರ ಸೇವನೆಯಲ್ಲಿ ಮುನಿಶ್ರೀಯವರು ತೊಡಗ್ತಾರೆ. ಇನ್ನು ದಿನಕ್ಕೆ ಒಂದು ಬಾರಿ ಮಾತ್ರ ಆಹಾರ ತೆಗೆದುಕೊಂಡು ಬಳಿಕ ಧ್ಯಾನದಲ್ಲಿ ಶ್ರೀಗಳು ಮಗ್ನರಾಗ್ತಾರೆ. ಯಕ್ಷದೇವಾಯ ಮಹಾದೇವ ಅಧ್ಯಯನ ನಿರ್ವಹಣೆಗೆ
ಹಾಗಿದ್ರೆ ಈ ಭವನದಲ್ಲಿ ಇನ್ನೇನೆಲ್ಲ ನಡೆದಿದೆ ಅನ್ನೋದನ್ನ ತಿಳಿಸುತ್ತೇವೆ. ಅದಕ್ಕಿಂತ ಮುಂಚೆ ದಿವ್ಯ ದರ್ಶನದಲ್ಲಿ ಒಂದು ಪುಟ್ಟ ವಿರಾಮ. ವೇಣೂರು ಚಾತುರ್ಮಾಸ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಶ್ರೀ ಬಾಹುಬಲಿ ಯುವಜನ ಸಂಘ ವೇಣೂರು, ಭಾರತೀಯ ಜೈನ್ ಮಿಲನ್ ವೇಣೂರು. ಈ ಸಲದ ಚಾತುರ್ಮಾಸದಲ್ಲಿ ಮುನಿಗಳು ಏನೆಲ್ಲ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಜುಲೈ 2ರಂದು ವೇಣೂರಿಗೆ ಪುರಪ್ರವೇಶ ಮಾಡಿರುವ ಮುನಿಪ್ರಸಂಗ ಸಾಗರ ಮಹಾರಾಜರು 19ರವರೆಗೆ ಚಾತುರ್ಮಾಸ ಆಚರಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಜುಲೈ 14ರಂದು ನಡೆದ ಭವ್ಯ ಮಂಗಲ ಕಲಶ ಸ್ಥಾಪನಾ ಕಾರ್ಯಕ್ರಮದಲ್ಲಿ ಮೂಡುಬಿದ್ರೆಯ ಜೈನ ಮಠದ ಭಾರತ ಭೂಷಣ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಯವರ ದಿವ್ಯ ಪ್ರೇರಣೆ ಹಾಗೂ ಪಾವನ ಸಾನ್ನಿಧ್ಯ ಅಲ್ಲಿ ಜರುಗಿತ್ತು. ಈ ಸಂದರ್ಭದಲ್ಲಿ ವೇಣೂರು ಶ್ರೀ ಶಾಂತಿನಾಥ ಬಸದಿಯಿಂದ ಭವ್ಯ ಕಲಶವನ್ನ ಪಲ್ಲಕ್ಕಿಯಲ್ಲಿಟ್ಟು ಶ್ರೀ ಪಾರ್ಶ್ವನಾಥ ಸ್ವಾಮಿ ಬಸದಿ ಶ್ರೀ ಬಾಹುಬಲಿ ಬೆಟ್ಟ ಮೂಲಕ ಭವ್ಯ ಮೆರವಣಿಗೆಯ ಮೂಲಕ ಕಲಶ ಸ್ಥಾಪನೆ ಮಾಡಲಾಯಿತು. ಅದೇ ರೀತಿ ಜುಲೈ 30ರಂದು ಶ್ರೀ ಪಾರ್ಶ್ವನಾಥ ಸ್ವಾಮಿ ಮೀಕ್ಷ ಕಲ್ಯಾಣ ದಿನ ಹಾಗೂ ಮುಕುಟ ಸಪ್ತಮಿ ಆಚರಣೆಯನ್ನ ಕೂಡ ಆಚರಣೆ ಮಾಡಲಾಯಿತು. ಎಲ್ಲರೂ ಕೇಳಿಸಲು
ಅದೇ ರೀತಿ ಸೆಪ್ಟೆಂಬರ್ 17ರಂದು ಬಾಹುಬಲಿ ಕ್ಷೇತ್ರದಲ್ಲಿ ಬೃಹತ್ ಶಾಂತಿ ಚಕ್ರಾರಾಧನೆ ಕಾರ್ಯಕ್ರಮ ಬೆಳಗ್ಗೆ 7 ಗಂಟೆಯಿಂದ ಕ್ರಾಂತಿಕಾರಿ ಸಂತ ಮುನಿಶ್ರೀ ಪ್ರಸನ್ನ ಸಾಗರ ಮಹಾರಾಜರ ಪಾವನ ಸಾನ್ನಿಧ್ಯದಲ್ಲಿ ಜರುಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಹಲವು ಸಚಿವ ಶಾಸಕರು ಆಗಮಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಹೊರನಾಡು ಜಿನಜುಗಾನ ವಿಶಾರದೆ ಜಯಶ್ರೀ ತಂಡದವರಿಂದ ಸಂಗೀತ ಕಾರ್ಯಕ್ರಮ ಜರುಗಿತ್ತು. ನಂತರ ಮುನಿಶ್ರಿಯವರು ಮಂಗಲ ಪ್ರವಚನವನ್ನ ನೀಡಿದ್ರು. ಜನವನಿಗೆ ಮಾತ್ರ ಇಲ್ಲ, ಆ ಜನವನಿ ಏನಾದ್ರೂ ಕರಡಿ ಆಗಲಿ, ಮಂಗಿ ಆಗಲಿ, ಕೋತಿ ಆಗಲಿ, ಅದಕ್ಕೆ ಬಡಿದು 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 ನೃತ್ಯ ಮನಸ್ಸು ಕಚ್ಚಬೇಕಾಗ್ತದೆ. ಆದ್ರೆ ಮನುಷ್ಯ ಹಿಡಿದು ಅವಶ್ಯಕತೆ ಬೇಕಾಗಿಲ್ಲ, ಜೀವಿತ ಭಕ್ತಿ ಮಾಡ್ತೇವೆ. ನಿಮಗೆ ಕೋಲಿಡಿದ ಅವಶ್ಯಕತೆ ಇಲ್ಲ, ಜಾಗೃತ ಅಲ್ಲ. ಮಂಗಿ ಆಗ ಮಂಗಿ ಅಂದ್ರೆ ಕೋತಿ, ಕೋತಿಗೆ ಹೊಡೆದು ಹೊಡೆದು ಡ್ಯಾನ್ಸ್ ಮನಸ್ಸು ಕಚ್ಚುತ್ತಾನೆ. ಇನ್ನು ಅದೇ ರೀತಿಯಾಗಿ ಕಲ್ಯಾಣ ಮಂದಿರ ಆರಾಧನೆ ಹಾಗೂ ಸಾಮೂಹಿಕ ವೃತೋಪದೇಶದ ಧಾರ್ಮಿಕ ಸಭಾಮಂಗಲ ಕಾರ್ಯಕ್ರಮ ನಡೆದಿದ್ದು 108 ಮುನಿಶ್ರೀ ಪ್ರಸಂಗರಾಜ ಮಹಾರಾಜ ಪ್ರವಚನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಾಕ್ಷಿ ಸತೀಶ್ ಬಲಗದವರಿಂದ ಸ್ಮಜ್ಞಾನ ಜಿನ ಭಜನೆ ಕಾರ್ಯಕ್ರಮ ನಡೆದಿದೆ. ಶ್ರೀಕ್ಷೇತ್ರ ವೇಣೂರಲ್ಲಿ ಕಳೆದ ಜುಲೈ ತಿಂಗಳಿಂದ ಪರಮಪೂಜ್ಯ 108 ಮುನಿಶ್ರೀ ಪ್ರಸಂಗ ಸಾಗರ ಮಹಾರಾಜರ ಚಾತುರ್ಮಾಸ ಕಾರ್ಯಕ್ರಮ ನಡೀತಾ ಇದೆ. ಈ ಸಂದರ್ಭದಲ್ಲಿ ಹಲವಾರು ಧಾರ್ಮಿಕ ಹಾಗೂ ಧಾರ್ಮಿಕೇತರ ಕಾರ್ಯಕ್ರಮವನ್ನು ಸಂಘಟಿಸಿ ವೇಣೂರು ಕ್ಷೇತ್ರ ಕಡೆಗೆ ಸರ್ವಧರ್ಮೀಯರು ಬರತಕ್ಕಂಥ ಒಂದು ಕೆಲಸ ಇಲ್ಲಿ ಆಗಿದೆ. ಇಂದು ಈ ನಿಟ್ಟಿನಲ್ಲಿ ಇಂದು ನಮ್ಮ ಜೈಮಿಲನ್ನ ಉಪಾಧ್ಯಕ್ಷ ಅಂತ ಶ್ರೀಮತಿ ಸರೋಜಾ ಜಿ ಜೈನ್ ಅವರ ನೇತೃತ್ವದಲ್ಲಿ ಕಲ್ಯಾಣ ಮಂದಿರ ಆರಾಧನಾ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಲ್ಯಾಣ ಮಂದಿರ ಆರಾಧನೆಯಿಂದ ಲೋಕಕ್ಕೆ ಕಲ್ಯಾಣವಾಗಲಿ, ಶಾಂತಿ ಉಂಟಾಗಲಿ ಎಂಬತಕ್ಕಂತಹ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಆಗಸ್ಟ್ 7ರಂದು ರಕ್ಷಾಬಂಧನವನ್ನು ಆಚರಿಸಲಾಯಿತು. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದರೆ ಆಗಸ್ಟ್ 18ರಂದು ಮುನಿಶ್ರೀಯವರ ಜನ್ಮ ದಿನಾಚರಣೆಯನ್ನು ಕೂಡ ಆಚರಿಸಲಾಯಿತು. ಅದರಂತೆ ಆಗಸ್ಟ್ 23ರಂದು ಶ್ರೀ ಶಾಂತಿಸಾಗರ ಮುನಿ ಮಹಾರಾಜರ ಪುಣ್ಯತಿಥಿಯನ್ನು ಆಚರಣೆ ಮಾಡಲಾಯಿತು. ಹೀಗೆ ಚಾತುರ್ಮಾಸ ಮುಗಿಯುವ ತನಕ ಹಲವು ಕಾರ್ಯಕ್ರಮಗಳನ್ನು ಇಲ್ಲಿ ಆಚರಣೆ ಮಾಡಲಾಗುತ್ತೆ.
ನೋಡಿದ್ರಲ್ಲ ವೀಕ್ಷಕರೇ, ಹೇಗಿತ್ತು ಚಾತುರ್ಮಾಸದ ಆಚರಣೆ ಅನ್ನೋದನ್ನ. ಪ್ರತಿ ಸಲ ಜೈನ ಧರ್ಮದವರು ಈ ಆಚರಣೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಾರೆ. ಇದೇ ಇವತ್ತಿನ ವಿಶೇಷ. ನೋಡ್ತಾರಿ ಚಾನೆಲ್ ಒನ್ ಸದಾ ಸುದ್ದಿಯಲ್ಲಿ. ವೇಣೂರು ಚಾತುರ್ಮಾಸ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಶ್ರೀ ಬಾಹುಬಲಿ ಯುವಜನ ಸಂಘ ವೇಣೂರು, ಭಾರತೀಯ ಜೈನ್ ಮಿಲನ್ ವೇಣೂರು.